ಹಾಯ್ ಹಲೋ ಸ್ನೇಹಿತರೆ, ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನೋಡ್ಬೋದು, ನನ್ನ ಹತ್ರ ಇವತ್ತು TR ಟೂಲ್ಸ್ ಪ್ರೊ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಡತ್ತೀನಿ. ಏನಪ್ಪ ಅಂತಂದರೆ, ನಿಮ್ಮ ಯಾವುದೇ ಒಂದು ಟೂಲ್ ತೊಗೊಳೋಕ್ಕಿಂತ ಮುಂಚೆ ಸೊ ಅದ್ರ ಬಗ್ಗೆ ರಿವ್ಯೂ ನೋಡಿ ತೊಗೊಂಡ್ರೆ ಬೆಟರ್ ಅನ್ನಿಸ್ತೈತಿ. ಯಾಕಪ್ಪ ಅಂದರೆ ನಾನು ಆಲ್ರೆಡಿ TR ಟೂಲ್ಸ್ ಪ್ರೊ ತೊಗೊಂಡು ಲಾಸ್ ಆಗಿದ್ದೀನಿ, ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡಾಕಿದ್ದೀನಿ. ಸೊ ಅವಾಗ ನನ್ನ ಹತ್ರ ಒಂದು ಫೋನ್ ಬಂದೈತಿ, ಎಕ್ಸಾಂಪಲ್ ಚೆಕ್ ಮಾಡಿ ತೋರಿಸೋಬೇಕಂತ ಹೇಳ್ಕೇಶಿಂದ ಕ್ವಾಲ್ಕಾಮ್ ಸೀರೀಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ TR ಟೂಲ್ಸ್ ಪ್ರೊ ಒಳಗಡೆ. ನನ್ನ ಹತ್ರ ಬಂದಿರುವಂಥ ಫೋನ್ನ ವಿವೋ Y71 ನೋಡ್ಬೋದು ನೀವು. ಸೊ Y71 ಮಾಡಲ್ನ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ಟ್ರಾ ಅಂತ ಆಪ್ಷನ್ ಐತೆ ನೋಡಿರಿ. ಸೊ ಎಕ್ಸ್ಟ್ರಾ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಫ್ಯಾಕ್ಟ್ರಿ ಸೆಟ್ ಅಂತ ಹೇಳಿಕ್ಷಿಂದ ಆಪ್ಷನ್ ಐತಿ. ಸೊ ಡಿವೈಸ್ ಮ್ಯಾನೇಜರನ್ನು ಓಪನ್ ಮಾಡ್ತೀನಿ. ಡಿವೈಸ್ ಮ್ಯಾನೇಜರ್ ಓಪನ್ ಮಾಡಿ ಇಲ್ಲಿ ಏನೈತಿ, ಕ್ವಾಲ್ಕಾಮ್ ಪೋರ್ಟನ್ನು ಕನೆಕ್ಟ್ ಆಗಿರೋದಂತ ತೋರಿಸ್ತೀನಿ. ಸರಿ, ನಾನು ಕ್ವಾಲ್ಕಾಮ್ ಫೋನ್ಗಳನ್ನು ಯಾವ ರೀತಿ ಕನೆಕ್ಟ್ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತೈತೆ ಅಂತ ಅಂದ್ಕೊಂಡಿನಿ. ನೋಡ್ಬೋದು, ಇವಾಗ ನಾನು ಡಿವೈಸ್ ಮ್ಯಾನೇಜರಲ್ಲಿ ಕ್ವಾಲ್ಕಾಮ್ ಫೋನನ್ನು ಕನೆಕ್ಟ್ ಮಾಡ್ತೀನಿ, ವಿವೊ Y71. ಸೊ ಫೋನ್ ಕನೆಕ್ಟ್ ಆದ ಕೂಡಲೇ ಫ್ಯಾಕ್ಟ್ರಿ ಸೆಟ್ ಅಂತ ಕೊಟ್ಟು ಕೆಳಗಡೆ ಸ್ಟಾರ್ಟ್ ಪ್ರೊಸೆಸ್ ಮೇಲೆ ಕೊಟ್ಟರೆ ಪ್ರೊಸೆಸಿಂಗ್ ಆಗಿ ಇದು ಅನ್ಲಾಕ್ ಆಗಬೇಕು. ಬಟ್ ಈ TR ಟೂಲ್ಸ್ ಪ್ರೊ ವರ್ಕ್ ಆಗ್ತಿಲ್ಲ. ಇದು ಎಷ್ಟರ ಮಟ್ಟಿಗೆ ನಿಮ್ಗೆ ಲಾಸ್ ಮಾಡ್ತೈತೆ ಅಂದರೆ, 4,000 ರುಪೀಸ್ ಐತಿ ಇದು 1 ಇಯರ್ಗೆ. ಬಟ್ ಇದು ಯಾವುದೇ ರೀತಿ ಕೆಲಸ ಮಾಡೋಂಗಿಲ್ಲ. ನೋಡ್ಬೋದು, ಡಿವೈಸ್ ಮ್ಯಾನೇಜರ್ಲಿ ಕ್ವಾಲ್ಕಾಮ್ QD ಲೋಡರ್ ಅಂತ ಹೇಳಿಕ್ಕಿಂದ ಫೋನ್ ನಮ್ಮದು ಕನೆಕ್ಟ್ ಆಯಿತು. ಇವಾಗ ನೋಡಿರಿ, ಫ್ಯಾಕ್ಟ್ರಿ ಸೆಟ್ ಅಂತ ಕೊಟ್ಟು ಸ್ಟಾರ್ಟ್ ಪ್ರೊಸೆಸ್ ಮೇಲೆ ಕೊಡ್ತೀನಿ. ನೋಡಿರಿ, ಇವಾಗ ಕೆಲವೇ ಸೆಕೆಂಡ್ಗಳಲ್ಲಿ ಈ ಫೋನ್ ಅನ್ಲಾಕ್ ಆಗಬೇಕು. ಬಟ್ ಇಲ್ಲಿ ಎರರ್ ಬರಾಕತೈತಿ. ಯಾವುದು ಸಕ್ಸಸ್ ಬರ್ತೈತಿ ಅದು ಬರ್ತೈತಿ, ಯಾವುದು ವೆರಿಫೈಡ್ ಯೂಸರ್ ಇನ್ಫಾರ್ಮೇಷನ್ ಅಂದರೆ ನಾನು ರೊಕ್ಕ ಕೊಟ್ಟು ತೊಗೊಂಡಿನಿ ಅದಕ್ಕೆ ಯೂಸರ್ ಹೌದೋ ಅಲ್ಲೋ ಅಂತ ಕರೆಕ್ಟ್ ಹೇಳ್ತೈತಿ. ಬಟ್ ಕೆಳಗಡೆ ನೋಡ್ಬೋದು, ರೀಡಿಂಗ್ ಲಿಸ್ಟ್ ಫ್ರಮ್ ಸರ್ವರ್ ಎರರ್ ಅಂತ ಬಂತು. ಕೆಳಗಡೆ ಅದರ ಕೆಳಗಡೆ ಪ್ರೊಸೆಸ್ ಸ್ಟೇಟಸ್ ಅದು ಕೂಡ ಎರರ್ ಅಂತ ಬಂತು. ಸೊ ಎಷ್ಟು ಸಲ ಟ್ರೈ ಮಾಡಿದರೂ ಕೂಡ ಸೇಮ್ ಎರರ್ ಬರಾಗುತ್ತೋ. ಸೊ ಇದನ್ನೇ ನಾನು ಅನ್ಲಾಕ್ ಟೂಲಲ್ಲಿ ಟ್ರೈ ಮಾಡಿದೆ, ವಿತಿನ್ ಸೆಕೆಂಡ್ಸ್ ಒಳಗಡೆ ಅನ್ಲಾಕ್ ಆಗುತ್ತೆ. ನೋಡಿರಿ, ಇವಾಗ ಅನ್ಲಾಕ್ ಟೂಲನ್ನು ಕೂಡ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಸೊ ಯಾವುದೇ ಒಂದು ಟೂಲ್ ನೀವು ತೊಗೊಳೋಕ್ಕಿಂತ ಮುಂಚೆ ಅದು ಅನ್ಲಾಕ್ ಟೂಲ್ ಆಗಿರ್ಬೋದು, TR ಟೂಲ್ಸ್ ಪ್ರೊ ಆಗಿರ್ಬೋದು, UMT ಆಗಿರ್ಬೋದು, ಬೇರೆ ಯಾವುದೇ ಆಗಿರ್ಬೋದು, ಯಾವುದೇ ಟೂಲನ್ನು ತೊಗೊಳೋಕ್ಕಿಂತ ಮುಂಚೆ ನೀವು ಆ ಟೂಲ್ನ ಬಗ್ಗೆ ರಿವ್ಯೂ ನೋಡಿ ತೊಗೊರಿ, ಅಂದರೆ ನಿಮಗೆ ಲಾಸ್ ಆಗೋಲ್ಲ. ಇವಾಗ ನೋಡಿರಿ, ನಾನು ಅನ್ಲಾಕ್ ಟೂಲ್ಗಳಿಗೆ ಕ್ವಾಲ್ಕಾಮನ್ನು ಸೆಲೆಕ್ಟ್ ಮಾಡಿಕೊಂಡೆ. ಕೆಳಗಡೆ ನೋಡಿರಿ, ಸರ್ವರ್ ಅಂತ ಟಿಕ್ ಮಾಡಿ ಇಲ್ಲಿ ಬ್ರ್ಯಾಂಡಲ್ಲಿ ವಿವೋನ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಹತ್ರ ಯಾವ ಫೋನ್ ಬಂದೈತಿ ಇದು, ಕ್ವಾಲ್ಕಾಮ್ ವಿವೋ ಆಗಿರ್ಬೋದು, ಓಪೋ ಆಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಅದಾದಮೇಲೆ ಸೈಡಲ್ಲಿ ನಮ್ಮ ಮಾಡೆಲ್ನ ಸೆಲೆಕ್ಟ್ ಮಾಡ್ಕೊಬೇಕು, ವಿವೋ Y71. ಅಪ್ ಆ್ಯಂಡ್ ಡೌನ್ ಮೌಸ್ ಕರ್ಸರ್ನಿಂದ ನೋಡಿ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲಪ್ಪ ಅಂದರೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಮಾಡೆಲ್ ನಂಬರ್ ಟೈಪ್ ಮಾಡಿ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಅದಾದಮೇಲೆ ಕೆಳಗಡೆ ಫ್ಯಾಕ್ಟ್ರಿ ಸೆಟ್ ಅಂತ ಆಪ್ಷನ್ ಐತೆ ನೋಡಿರಿ. ಮಾಡೆಲ್ನ ಸೆಲೆಕ್ಟ್ ಮಾಡ್ಕೊಂಡು ಫ್ಯಾಕ್ಟ್ರಿ ಸೆಟ್ ಅಂತ ಕೊಟ್ಟರೆ ಫೋನ್ ಆಲ್ರೆಡಿ ಕನೆಕ್ಟ್ ಐತೆ ನಿಮ್ಮದು. ಫೋನನ್ನು ಕನೆಕ್ಟ್ ಮಾಡಿ ಫ್ಯಾಕ್ಟ್ರಿ ಸೆಟ್ ಅಂತ ಕೊಡಬೇಕು. ಇನ್ ಕೇಸ್ FRP ಇದ್ದರೆ FRP ಅಂತ ಕ್ಲಿಕ್ ಮಾಡ್ಬೇಕು, ಎರೇಜ್ FRP ಅಂತ. ಇಲ್ಲಿ ನೋಡಿರಿ, ವಿತಿನ್ ಸೆಕೆಂಡ್ಸ್ ಒಳಗಡೆ ಫೋನ್ ಅನ್ಲಾಕ್ ಆಗುತ್ತೆ, ಯಾವುದೇ ರೀತಿ ಎರರ್ ಬರೋಂಗಿಲ್ಲ. ಇನ್ ಕೇಸ್ ಎರರ್ ಬತ್ತಪ್ಪ ಅಂದರೆ ನೀವು ಕನೆಕ್ಟ್ ಮಾಡಿರೋಂಥ ಫೋನ್ ಸರಿಯಾಗಿ ಕನೆಕ್ಟ್ ಆಗಿರಲ್ಲ. ಸೊ ಸರಿಯಾಗಿ ಕನೆಕ್ಟ್ ಆಗಿರಲ್ಲ ಅಂದರೆ ಯಾವಾಗ ಪ್ರಾಬ್ಲಮ್ ಬರ್ತೈತಿ ನೋಡಿರಿ, ಅಥೆಂಟಿಕೇಷನ್ ಓಕೆ, ರೀಟ್ರೈವಿಂಗ್ ಡೇಟಾ ಓಕೆ ಅಂತ ಬರ್ತೈತಿ. ಹ್ಯಾಂಡ್ ಶೇಕಿಂಗ್ ಅಂದರೆ ಏನಂತ ಆಲ್ರೆಡಿ ಹೇಳಿದ್ದೀನಿ. ಹ್ಯಾಂಡ್ ಶೇಕಿಂಗ್ ಅಂತಂದ್ರೆ ನೀವು ಫೋನ್ ಏನೋ ಕನೆಕ್ಟ್ ಆಗಿರ್ತೈತಿ, ಕ್ವಾಲ್ಕಾಮ್ ಅಂತ ತೋರಿಸಿರ್ತೈತಿ, ಬಟ್ ಅದು ಫೋನ್ ಫ್ಲ್ಯಾಶ್ ಆಗ್ಬೇಕಾದ್ರೆ ಕೇಬಲ್ ಲೂಸ್ ಆಗಿ ಡಿಸ್ಕನೆಕ್ಟ್ ಆಗಿಬಿಡ್ತೈತಿ, ಅವಾಗ ನಿಮ್ಗೆ ಹ್ಯಾಂಡ್ ಶೇಕಿಂಗ್ ಫೇಡ್ ಅಂತ ಬರ್ತೈತಿ. ಸರಿನಾ? ಸೊ ನೋಡ್ಬೋದು, ಇವಾಗ ಎರೇಸಿಂಗ್ FRP ಓಕೆ, ಟೋಟಲ್ ಸೆಕ್ಟರ್ 64 ಎರೇಸಿಂಗ್ ಯೂಸರ್ ಡೇಟಾ ಓಕೆ, ರಿಬೂಟಿಂಗ್ ಓಕೆ, ದ್ಯಾಟ್ಸ್ ಇಟ್. ಸೊ ವಿತಿನ್ 33 ಸೆಕೆಂಡ್ಸ್ ಒಳಗಡೆ ಈ ಫೋನ್ ಅನ್ಲಾಕ್ ಆಯಿತು. ಸೊ ಯಾವುದೇ ಟೂಲನ್ನು ತೊಗೊರಿ, ತೊಗೊಂಡ್ಕಿಂದ ಲಾಸ್ ಆಗಬೇಡ್ರಿ. ಅದಕ್ಕಿಂತ ಮುಂಚೆ ಆ ಟೂಲ್ನ ಬಗ್ಗೆ ರಿವ್ಯೂಸನ್ನು ನೋಡಿರಿ. ಯೂಟ್ಯೂಬ್ ಒಳಗೆ ಹೊಡೆದ್ರೆ ನಿಮ್ಗೆ ಸಾಕಷ್ಟು ವೀಡಿಯೋಸ್ಗಳು ಸಿಗ್ತಾವೆ, ಬಟ್ ನೋಡೋಕ್ಕಿಂತ ತೊಗೊಳೋಕ್ಕಿಂತ ಮುಂಚೆ ಸೊ ರಿವ್ಯೂಸನ್ನು ನೋಡಿ ತೊಗೊರಿ, ಅಂದರೆ ನಿಮಗೆ ಲಾಸ್ ಆಗೋಂಗಿಲ್ಲ. ಸೊ ಯಾವುದೋ ಒಂದು ಟೂಲನ್ನು ತೊಗೊಂಡ್ಕಿಂದ ನಿಮಗೆ ಯೂಸ್ ಆಗಲಿಲ್ಲಪ್ಪ ಅಂದರೆ 4,000-5,000 ಅದು ಆಲ್ಮೋಸ್ಟ್ ನಿಮಗೆ ಡೆಡ್ ಇನ್ವೆಸ್ಟ್ ಆಗಿಬಿಡ್ತೈತೆ. ಸರಿನಾ? ಸೊ ಅನ್ಲಾಕ್ ಟೂಲ್ ತೊಗೊರಿ, ಇದೊಂದು ಬೆಸ್ಟ್ ಟೂಲ್ ಐತಿ. ಐ ಹೋಪ್ ನಿಮ್ಗೆ ಇದೊಂದು ಸಣ್ಣ ಇನ್ಫಾರ್ಮೇಷನ್ ಇತ್ತು. ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆಯ ವಿಡಿಯೋದಾಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.